ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ರಿದಾಸ್ ಇನೋವೇಷನ್ ಈ ತರಗತಿಯಲ್ಲಿ ನಾವು ಕ್ರಿಯಾಪದ ಮತ್ತು ಅದರ ವಿಧಗಳ ಬಗ್ಗೆ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕ್ರಿಯಾಪದ ಕ್ರಿಯೆ ಎಂದರೆ ಕೆಲಸ ಕ್ರಿಯೆಯ ಅರ್ಥವನ್ನು ಹೇಳಿ ಮಾತನ್ನು ಮುಗಿಸುವ ಪದಗಳು ಕ್ರಿಯಾಪದಗಳಾಗಿರ್ತವೆ ಈಗ ಕ್ರಿಯೆಯ ಅರ್ಥ ಯಾವ ಕೆಲಸವನ್ನು ಮಾಡಿ ಮುಗಿಸುವಂಥ ಪದಗಳು ಏನಾಗ್ತವೆ ಅಂದರೆ ಕ್ರಿಯಾಪದಗಳಾಗಿರುತ್ತವೆ ಆ ಪದಗಳು ವರ್ತಮಾನ ಕಲ್ಯದ ಕಾಲದಲ್ಲಿ ಆಗಲಿ ಭೂತಕಾಲದಲ್ಲಿ ಆಗಲಿ ಅಥವಾ ಭವಿಷ್ಯತ್ ಕಾಲದಲ್ಲಿ ಆಗಲಿ ಆ ಪದಗಳಿಗೆ ಇಂಥ ಪದಗಳಿಗೆ ಕ್ರಿಯಾಪದ ಅಂತ ಕರಿತೇವೆ ಉದಾಹರಣೆ ನೋಡಿ ಹಾಡುತ್ತಾನೆ ಹಾಡುತ್ತಾಳೆ ಹಾಡುತ್ತದೆ ನೋಡಿದನು ನೋಡಿದಳು ನೋಡಿದಿತು ಮಾಡುವನು ಮಾಡುವಳು ಮಾಡುವುದು ಇವು ಕ್ರಿಯಾಪದಗಳಾಗಿರುತ್ತವೆ ಇನ್ನು ಮುಂತಾದ ಉದಾಹರಣೆಗಳನ್ನು ನಾವು ನೋಡಬಹುದು ಈಗ ಕ್ರಿಯಾಪದದ ರಚನೆಗಳ ಬಗ್ಗೆ ನಾವು ಮೊದಲು ನೋಡೋಣ ಇಲ್ಲಿ ನೋಡಿ ಒಂದು ಸೂತ್ರ ಇದೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಕ್ರಿಯಾ ಆಖ್ಯಾತ ಪ್ರತ್ಯಯ ಇಸ್ ಇಕ್ವೋಲ್ ಟು ಕ್ರಿಯಾಪದ ಒಂದು ಉದಾಹರಣೆ ನೋಡಿ ಹಾಡು ಪ್ಲಸ್ ಉತ್ತ ಪ್ಲಸ್ ಆಳೆ ಕ್ಯಾ ಈ ಮೂರು ಸೇರಿ ಏನಾಯಿತು ಹಾಡುತ್ತಾಳೆ ಇದೆ ಧಾತು ಅಂದರೆ ಏನಪ್ಪ ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನ ಕರಿತೇವೆ ಅಂದರೆ ಧಾತು ಅಂತ ಕರಿತೀವಿ ಆಯಿತಾ ಪ್ಲಸ್ ಕಾಲಸೂಚಕ ಪ್ರತ್ಯಯ ಕಾಲಸೂಚಕ ಪ್ರತ್ಯಯ ಇದು ಕಾಲವನ್ನು ಸೂಚಿಸುವಂತಹದ್ದು ಆಯ್ತ ಈ ವರ್ತಮಾನ ಕಾಲ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಈ ಪ್ರತ್ಯಯ ಇರುತ್ತದೆ ಈಗ ನೋಡಿ ಈ ಪ್ರತ್ಯಯಗಳಲ್ಲಿ ಉತ್ತ ಬಂದರೆ ವರ್ತಮಾನ ಕಾಲ ಹಾ ನೋಡಿ ಹಾಡು ಉತ್ತ ಪ್ಲಸ್ ಆಳೆ ಹಾಡುತ್ತಾಳೆ ಇದೇನಿದು ವರ್ತಮಾನ ಕಾಲ ಅದೇ ದ ಪ್ರತ್ಯಯ ಬಂದರೆ ಅದು ದ ಪ್ರತ್ಯಯ ಬಂದರೆ ಅದು ಭೂತಕಾಲ ನೋಡಿ ಇಲ್ಲಿ ಉದಾಹರಣೆ ನೋಡಿ ನೋಡು ಪ್ಲಸ್ ದ ಪ್ಲಸ್ ಧನು ನೋಡಿದನು ಇದು ಯಾವುದು ಭೂತಕಾಲ ಅದೇ ರೀತಿ ವ ಪ್ರತ್ಯಯ ಬಂದರೆ ಅದು ಭವಿಷ್ಯತ್ ಕಾಲ ಆಗುತ್ತದೆ ಅಥವಾ ಆಮೇಲೆ ಆಖ್ಯಾತ ಪ್ರತ್ಯಯಗಳು ಆಳೆ ಆನೆ ಅದೆ ಧನು ದಳು ಇತು ಇವು ಏನಿದು ಆಖ್ಯಾತ ಪ್ರತ್ಯಯಗಳು ಒಂದು ಕ್ರಿಯಾಪದ ರಚನೆಯಾಗಬೇಕಾದ್ರೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಕೂಡಿ ಈ ಮೂರು ಪ್ರ ಈ ಮೂರು ಅಂಶಗಳು ಸೇರಿ ಕ್ರಿಯಾಪದ ಆಗುತ್ತದೆ ನೋಡಿ ಹಾಡು ಪ್ಲಸ್ ಉತ್ತ ಆಳೆ ಪ್ಲಸ್ ಆಳೆ ಹಾಡುತ್ತಾಳೆ ಹಾಡು ಪ್ಲಸ್ ಉತ್ ತ ಪ್ಲಸ್ ಆನೆ ಹಾಡುತ್ತಾನೆ ಹಾಡು ಪ್ಲಸ್ ಉತ್ತ ಪ್ಲಸ್ ಅದೇ ಹಾಡುತ್ತದೆ ಆತ ಇದು ಮೂರು ವರ್ತಮಾನ ಕಲಿದಲ್ಲಿದೆ ಅದು ನೋಡಿ ನೋಡು ಪ್ಲಸ್ ದ ಪ್ಲಸ್ ದನು ನೋಡಿದನು ನೋಡು ಪ್ಲಸ್ ದ ಪ್ಲಸ್ ದಳು ನೋಡಿದಳು ನೋಡು ಪ್ಲಸ್ ದ ಪ್ಲಸ್ ಇತು ನೋಡಿದಿತು ಈ ರೀತಿಯಾಗಿ ಒಂದು ಕ್ರಿಯಾಪದ ರಚನೆ ಆಗುತ್ತದೆ ಈಗ ಮೊದಲನೇದಾಗಿ ನಾವು ಧಾತು ಅಂದ್ರೆ ಧಾತು ಅಂದ್ರೇನು ನೋಡೋಣ ಧಾತು ಕ್ರಿಯಾಪದದ ಮೂಲ ಪದಗಳೇ ಧಾತು ಆಗಿರುತ್ತದೆ ಉದಾಹರಣೆ ನೋಡಿ ಈ ಹಿಂದೆ ನಾವು ಹಾಡುತ್ತಾನೆ ಓದುತ್ತಾನೆ ನೋಡುತ್ತಾನೆ ಅಂತ ನೋಡಿದ್ವಿ ಈ ಹಾಡುತ್ತಾನೆ ಒಳಗಡೆ ಹಾಡು ಅನ್ನೋ ಪದ ಏನಿದೆ ಅದು ಇದು ಮೂಲ ಪದ ಆಗಿರುತ್ತದೆ ಅದೇ ರೀತಿ ಮಾಡುತ್ತಾನೆ ಈ ಮಾಡುತ್ತಾನೆ ಅನ್ನೋ ಪದದಲ್ಲಿ ಮಾಡು ಅನ್ನೋದು ಮೂಲ ರೂಪ ಆಗಿರುತ್ತದೆ ನೋಡು ಬೀಡು ನಗು ಇವೆಲ್ಲ ಧಾತು ಆಗಿರುತ್ತವೆ ಇವೆಲ್ಲ ಪದಗಳು ಅದರಿಂದ ಇದು ಧಾತು ಆಗಿರುತ್ತದೆ ಧಾತುಗಳನ್ನು ಕ್ರಿಯಾ ಪ್ರಕೃತಿ ಎಂದು ಕರೆಯಲಾಗುತ್ತದೆ ಈ ಧಾತುಗಳ ವಿಧಗಳ ಬಗ್ಗೆ ನೋಡೋಣ ಧಾತುಗಳನ್ನು ಸಹಲಜ್ಜ ಧಾತು ಮತ್ತು ಸಾಧಿತ ಧಾತು ಮತ್ತು ಕರ್ಮದ ಆಧಾರದ ಮೇಲೆ ಅಕರ್ಮಕ ಮತ್ತು ಸಕರ್ಮಕ ಧಾತು ಎಂದು ವಿಂಗಡಣೆಯನ್ನು ಮಾಡಿದ್ದಾರೆ ಈಗ ಧಾತುಗಳ ವಿಧಗಳನ್ನು ಒಂದೊಂದಾಗಿ ನೋಡೋಣ ಒನೆಯದು ಸಹಜ ಧಾತು ಅಥವಾ ಮೂಲ ಧಾತು ಇವುಗಳಿಗೆ ಇಸು ಪ್ರತ್ಯಯ ಸೇರಿರುವುದಿಲ್ಲ ಉದಾಹರಣೆಗೆ ನಡೆ ತಿನ್ನು ಮಾಡು ಇತ್ಯಾದಿಗಳು ಈಗ ಅಳಿಸು ಮತ್ತು ಬಾಳಿಸು ಇಂತಹ ಪದಗಳು ಸಹಜ ಧಾತು ಎಂದು ಕರೆಯಲ್ಪಡುತ್ತವೆ ಇದರಲ್ಲಿ ಇಸು ಪ್ರತ್ಯಯ ನಾವು ಬೇರ್ಪಡಿಸಿದರೆ ಇದಕ್ಕೆ ಮೂಲ ಪದ ಬರುವುದಿಲ್ಲ ಹಾಗಾಗಿ ಇಂತಹ ಪದಗಳು ಸಹ ಸಹಜ ಧಾತು ಎಂದು ಕರೆಯಲ್ಪಡುತ್ತವೆ ಆಮೇಲೆ ಎರಡನೆಯದಾಗಿ ಸಾಧಿತ ಧಾತು ಅಥವಾ ಪ್ರತ್ಯಯ ಅಂತ ಧಾತು ಸಹಜ ಧಾತುಗಳಿಗೆ ಇಸು ಪ್ರತ್ಯಯವನ್ನು ಹಚ್ಚಿ ಸಾಧಿಸಲಾಗುತ್ತದೆ ಸಹಜ ಧಾತುವಿನಲ್ಲಿ ಇಸು ಪ್ರತ್ಯಯ ಇರುವುದಿಲ್ಲ ಸಾಧಿತ ಧಾತುವಿನಲ್ಲಿ ಇಸು ಪ್ರತ್ಯಯ ಇರುತ್ತದೆ ಉದಾಹರಣೆಗೆ ನಡೆ ಪ್ಲಸ್ ಇಸು ನಡೆಸು ಕನ್ನಡ ಪ್ಲಸ್ ಇಸು ಕನ್ನಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಇಸು ಪ್ರತ್ಯಯ ಇದ್ರೆ ಇದು ಏನಾಗಿರ್ತೇವೆಂದರೆ ಸಾಧಿತ ಧಾತು ಆಮೇಲೆ ಈ ಇಸು ಪ್ರತ್ಯಯ ಸೇರಿರುವುದರಿಂದ ಇದು ಒಂದು ರೀತಿ ಪ್ರೇರಣೆ ನೀಡುವಂತಹ ಪದ ಆಗಿರ್ತದೆ ಇದಕ್ಕೆ ಈ ನಾವು ಏನಂತ ಕೇಳ್ತೇವೆ ಪ್ರೇರಣಾರ್ಥಕ ಕ್ರಿಯಾಪದ ಅಂತ ಹೇಳ್ತೇವೆ ಇದು ಕ್ರಿಯಾಪದದ ವಿಧಗಳಲ್ಲಿ ಒಂದು ವಿಧ ಆಗಿರುತ್ತವೆ ಆಗಿರುತ್ತದೆ ಈಗ ಮೂರನೇದಾಗಿ ಸಕರ್ಮಕ ಧಾತು ಕರ್ಮ ಪದ ಬಯಸುವಂತಹ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುವರು ಇಲ್ಲಿ ಕರ್ಮ ಅಂದರೆ ಕೆಲಸ ಇಲ್ಲಿ ಕ್ರಿಯೆಯಲ್ಲಿ ಏನನ್ನು ಎಂದು ಪ್ರಶ್ನಿಸಿದರೆ ಕರ್ಮದ ಉತ್ತರ ಸಿಗುತ್ತದೆ ಏನನ್ನು ಏನನ್ನು ಅಂತಹ ಪ್ರಶ್ನಿಸಿದರೆ ಅದು ಸಕರ್ಮಕ ಆಗುತ್ತದೆ ಉದಾಹರಣೆ ನೋಡಿ ತಿನ್ನು ತಿನ್ನು ಅನ್ನೋದು ಒಂದು ಕ್ರಿಯಾಪದ ಇದನ್ನು ನಾವು ಪ್ರಶ್ನೆ ಮಾಡಿದಾಗ ಏನನ್ನು ತಿನ್ನು ಏನನ್ನು ಹಾಡು ಏನನ್ನು ಓದು ಏನನ್ನು ಬರೆ ಏನನ್ನು ಹಾಡು ಏನನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಿದರೆ ಕ್ರಿಯಾಪದವನ್ನು ಪ್ರಶ್ನಿಸಿದರೆ ಅಲ್ಲಿ ಕರ್ಮದ ಉತ್ತರ ಅಂದರೆ ಕೆಲಸದ ಉತ್ತರ ಸಿಗುತ್ತಿದ್ದರೆ ಅದನ್ನು ಸಕರ್ಮಕ ಧಾತು ಅಂತ ಕರಿತೇವೆ ಈಗ ನಾಲ್ಕನೆಯದಾಗಿ ಅಕರ್ಮಕ ಧಾತು ಕರ್ಮಪದ ಬಯಸದೇ ಇರುವ ಧಾತುಗಳಿಗೆ ಅಕರ್ಮಕ ಧಾತು ಎನ್ನುವರು ಎಲ್ಲಿ ಹೇಗೆ ಯಾವಾಗ ಏಕೆ ಇತ್ಯಾದಿಗಳು ಉದಾಹರಣೆ ಅಳು ಈ ಅಳುವನ್ ಅಂತಹ ಕ್ರಿಯಾಪದವನ್ನು ಪ್ರಶ್ನೆ ಮಾಡಿ ಏಕೆ ಯಾಕೆ ಅಳೋದು ಏಕೆ ನಗು ಏಕೆ ಬೀಳು ಯಾವಾಗ ಹೇಗೆ ಮಲಗು ಯಾವಾಗ ಓಡು ಎಲ್ಲಿ ನಡಿ ಹೇಗೆ ಇಂಥವೆಲ್ಲ ಪ್ರಶ್ನೆ ನಾವು ಮಾಡಲಿಕ್ಕೆ ಬಂದಾಗ ಅಂತಹ ಪದಗಳನ್ನು ನಾವು ಕ್ರಿಯಾಪದಗಳನ್ನು ನಾವು ಏನಂತ ಕರಿತೇವೆ ಅಂದರೆ ಅಕರ್ಮಕ ಧಾತು ಅಂತ ಕರಿತೇವೆ ಇಲ್ಲಿ ಈಗ ಕ್ರಿಯಾಪದದ ವಿಧಗಳ ಬಗ್ಗೆ ನಾವು ನೋಡೋಣ ಈಗ ಈ ಹಿಂದೆ ನಾವು ಧಾತುಗಳ ವಿಧಗಳ ಬಗ್ಗೆ ನೋಡಿದ್ವಿ ಈಗ ಕ್ರಿಯಾಪದ ವಿಧಗಳನ್ನು ನೋಡೋಣ ಒಂದು ಕಾಲಾರ್ಥಕ ಕ್ರಿಯಾಪದ ಕ್ರಿಯೆಯು ನಡೆಯುತ್ತಿರುವ ನಡೆದು ಹೋದ ಮತ್ತು ಮುಂದೆ ನಡೆಯುವ ಕಾಲವನ್ನು ಇದು ಅರ್ಥೈಸುತ್ತದೆ ಇದರಲ್ಲಿ ಮೂರು ಪ್ರಕಾರ ಈಗ ಒಂದ ಒಂದೊಂದಾಗಿ ನಾವು ನೋಡೋಣ ವರ್ತಮಾನ ಕಾಲ ಒಂದೇದು ವರ್ತಮಾನ ಕಾಲ ಸದ್ಯ ಕ್ರಿಯೆ ನಡೆಯುತ್ತಿರುವ ಕಾಲವನ್ನು ಇದು ಹೇಳುತ್ತದೆ ಉದಾಹರಣೆಗೆ ರಾಮನು ಪಾಠವನ್ನು ಮಾಡುತ್ತಾನೆ ಈಗ ರಾಮ ಪಾಠವನ್ನು ಮಾಡ್ತಾನೆ ಇದು ಕ್ರಿಯೆ ನಡೆಯುತ್ತಿದೆ ವರ್ತಮಾನ ಕಾಲ ಇದು ಎರಡನೇದು ಭೂತಕಾಲ ಕ್ರಿಯೆ ನಡೆದು ಹೋದ ಕಾಲವನ್ನು ಇದು ಸೂಚಿಸುತ್ತದೆ ಉದಾಹರಣೆಗೆ ರಾಮನು ಪಾಠವನ್ನು ಮಾಡಿದನು ರಾಮ ಈಗಾಗಲೇ ಪಾಠವನ್ನು ಮಾಡಿ ಮುಗಿಸಿದ್ದಾನೆ ಮೂರನೆಯದು ಭವಿಷ್ಯತ್ ಕಾಲ ಮುಂದೆ ಕ್ರಿಯೆ ನಡೆಯಬಹುದಾದ ಕಾಲವನ್ನು ಇದು ಸೂಚಿಸುತ್ತದೆ ಉದಾಹರಣೆಗೆ ರಾಮನು ಪಾಠವನ್ನು ಮಾಡುವನು ಮುಂದೆ ಈಗ ಭವಿಷ್ಯತ್ ಕಾಲ ಅಂದರೆ ಮುಂದಿಂದು ಹೇಳುವಂತಹ ಇದು ಆಗಿರ್ತದೆ ಕ್ರಿಯಾಪದದ ಎರಡನೇ ವಿಧ ಸಂಭವನಾರ್ಥಕ ಅಥವಾ ಸಂಶಯಾರ್ಥಕ ಕ್ರಿಯಾಪದ ಕ್ರಿಯೆ ನಡೆಯಬಹುದು ಅಥವಾ ನಡೆಯೋಕ್ಕಿಲ್ಲ ಎನ್ನುವ ಸಂಶಯವನ್ನು ಸಂಶಯದ ಕಾಲವನ್ನು ಇದು ಹೇಳುತ್ತದೆ ಇಲ್ಲಿ ಸಂಶಯ ಬರಬೇಕು ಅಂತಹ ಕಾಲವನ್ನು ಇದು ಹೇಳುತ್ತದೆ ಉದಾಹರಣೆಗೆ ಬಂದಾನು ಬಂದಾಳು ಬಂದಿತು ಬಂದಾರು ಇಲ್ಲಿ ಯಾವುದು ಡೆಫಿನೆಟ್ ಇಲ್ಲ ಇಲ್ಲಿ ನಮಗೆ ಸಂ ಬರ್ತಾರೋ ಇಲ್ವೋ ಸಂಶಯ ಇದೆ ಆದ್ದರಿಂದ ಇದು ಸಂಭವನಾರ್ಥಕ ಕ್ರಿಯಾಪದ ಈಗ ಮೂರನೆಯದು ವಿದ್ಯಾರ್ಥಕ ಕ್ರಿಯಾಪದ ಅಪ್ಪಣೆ ಹಾರೈಕೆ ಕೋರಿಕೆ ಆಶೀರ್ವಾದ ಭಿನ್ನಹ ಶುಭಾಶಯ ಎಂದು ಮೊದಲಾದ ಅರ್ಥಗಳಿವೆ ವಿದ್ಯಾರ್ಥಕ ಎಂದರೆ ಅಪ್ಪಣೆ ಅಥವಾ ಆಜ್ಞೆಯನ್ನು ಮಾಡುವ ಕ್ರಿಯಾಪದ ಇದರ ಆಜ್ಞಾಧಾರಕ ಅಕ್ಷರ ಅಲಿ ಆಗಿರುತ್ತದೆ ಅಥವಾ ಉದಾಹರಣೆಗೆ ನಿಮಗೆ ಶುಭವಾಗಲಿ ನೀವು ಹಾಡಲಿ ಅವಳು ತಿನ್ನಲಿ ಇಂತಹ ಆಜ್ಞ ಅಥವಾ ಅಪ್ಪಣೆಯನ್ನು ಮಾಡುವಂತಹ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದ ಆಗಿರ್ತದೆ ಆಮೇಲೆ ಮತ್ತೊಂದೇನೆಂದರೆ ಇಲ್ಲಿ ಅಕ್ಷರ ಅಲಿ ಎಂಬ ಆಜ್ಞಾಧಾರಕ ಅಕ್ಷರ ಆಗಿರುತ್ತದೆ ನಾಲ್ಕನೆಯದು ನಿಷೇಧಾರ್ಥಕ ಕ್ರಿಯಾಪದ ಕ್ರಿಯೆ ಎಂದು ನಡೆಯಲಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳಿಗೆ ನಿಷೇಧಾರ್ಥಕ ಕ್ರಿಯಾಪದ ಎನ್ನುವರು ಉದಾಹರಣೆಗೆ ತರಲಿಲ್ಲ ತರುವುದಿಲ್ಲ ತರಲಾಗುವುದಿಲ್ಲ ನಗಲಿಲ್ಲ ನಗುತ್ತಿಲ್ಲ ನಗುವುದಿಲ್ಲ ಐದನೆಯದಾಗಿ ಪ್ರೇರಣಾರ್ಥಕ ಕ್ರಿಯಾಪದ ಈಗಾಗಲೇ ನಾನು ಪ್ರೇರಣಾರ್ಥಕ ಕ್ರಿಯಾಪದದ ಬಗ್ಗೆ ಸ್ವಲ್ಪ ಹೇಳಿದ್ದೆ ನಾನು ಈಗ ನೋಡಿ ಕ್ರಿಯೆ ನಡೆಸಲು ಪ್ರೇರಣೆ ನೀಡುವಂತಹ ಕ್ರಿಯಾಪದಗಳು ಪ್ರೇರಣಾರ್ಥಕ ಕ್ರಿಯಾಪದ ಆಗಿರುತ್ತದೆ ಉದಾಹರಣೆಗೆ ತಿನ್ನಿಸು ತಿನ್ನು ಪ್ಲಸ್ ಇಸು ಬಂತು ಇಲ್ಲೇ ತಾಯಿ ಮಗುವಿಗೆ ಊಟ ತಿನ್ನಿಸಿದಳು ಇಲ್ಲಿ ಇಸು ಪ್ರತ್ಯಯ ಇರುತ್ತದೆ ಆದ್ದರಿಂದ ಇದು ಪ್ರೇರಣಾರ್ಥಕ ಕ್ರಿಯಾಪದ ಆಗಿರುತ್ತದೆ ಆರನೇದು ಸಾಪೇಕ್ಷ ಕ್ರಿಯಾಪದ ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳು ಬರುವುದು ಇದನ್ನು ಏನಂತ ಕರಿತೇವೆ ಅಂದರೆ ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೇವೆ ಉದಾಹರಣೆಗೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಯಿತು ಇದು ಏನಾಯಿತು ಭೂತಕಾಲದಲ್ಲಿ ಆಯಿತು ಎರಡನೇದು ಮಗು ಕುಣಿಯುತ್ತ ಬಂದಿತು ಕುಣಿಯುತ್ತಾ ಇದು ಒಂದು ಕ್ರಿಯಾಪದ ಆಯಿತು ಬಂದಿತು ಅನ್ನೋದಂಥದ್ದು ಇದು ಒಂದು ಕ್ರಿಯಾಪದ ಆಯಿತು ಇದು ಯಾವ ಕಾಲದಲ್ಲಿದೆ ಅಂದರೆ ವರ್ತಮಾನ ಕಾಲದಲ್ಲಿದೆ ಅದೇ ರೀತಿ ವಿದ್ಯಾರ್ಥಿ ಪರೀಕ್ಷೆ ಬರೆಯದೇ ಹೋದನು ಬರೆಯದೇ ಹೋದನು ಬರೆಯದೇ ಅಂದರೆ ಮಾಡಲಿಲ್ಲ ನಿಷೇಧಾತರ್ಕ ಕ್ರಿಯಾಪದ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ